ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಕೆ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಗಿಡಗಳು ಫಾಸ್ಟಾಗಿ ಬೆಳೆಯಲು ಮತ್ತು ಗಿಡಗಳು ಹಚ್ಚ ಹಸಿರಾಗಿರಲು ಒಂದು ಅದ್ಭುತವಾದ ಮನೆಯಲ್ಲೇ ಮಾಡುವಂತಹ ಒಂದು ಫರ್ಟಿಲೈಸರ್ ತೋರಿಸಿಕೊಡ್ತಿದ್ದೇನೆ. ಅದಕ್ಕೂ ಮೊದಲು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದರೆ ಮಾತ್ರ ನಿಮಗೆ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗುತ್ತೆ. ನಮ್ಮ ಗಿಡಗಳ ಬೆಳವಣಿಗೆಗೆ ಮೊದಲು ನಾವು ದನದ ಗೊಬ್ಬರಗಳನ್ನ ಹಾಕ್ತೇವಲ್ವ ಫ್ರೆಂಡ್ಸ್, ಚೆನ್ನಾಗಿ ಬೆಳೀಲಿಕ್ಕೆ ಗಿಡಗಳು. ಹಾಗೆ ಈ ಇಂಡೋರ್ ಪ್ಲಾಂಟ್ಗಳೆಲ್ಲ ಹಸಿರಾಗಿರಲಿಕ್ಕೆ ಸಗಣಿ ಗೊಬ್ಬರನ ಯೂಸ್ ಮಾಡ್ತೀವಿ. ಅದ್ರ ಬದಲು ನಾನು ಇವತ್ತೊಂದು ಗೊಬ್ಬರನ ತೋರಿಸಿಕೊಡ್ತಿದ್ದೀನಿ ನೋಡಿ. ಇಲ್ಲಿ ಇದೇನು ಅಂತ ನಿಮಗೆ ಗೊತ್ತಾಗಿರ್ಬೋದಲ್ವ ಫ್ರೆಂಡ್ಸ್. ನಮ್ಮೆಲ್ಲರಿಗೂ ಈಸಿಯಾಗಿ ಸಿಗುತ್ತೆ ಇದು ಶಾಪ್ಗಳಲ್ಲಿ. ಈ ಸೋಯಾ ಚಂಕ್ಸನ್ನು ನಮ್ಮ ಗಿಡಗಳಿಗೆ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತಿದ್ದೇನೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ, ಈ ಸೋಯಾ ಚಂಕ್ಸನ್ನು ಫಸ್ಟ್ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಬರ್ತೇನೆ ನೋಡಿ. ಇಲ್ಲಿ ಪುಡಿ ಮಾಡ್ಕೊಂಡಾಯಿತು. ತರಿ ತರಿಯಾಗಿದ್ದರೂ ಸಾಕು, ತುಂಬ ಪುಡಿ ಆಗೋದೇನು ಬೇಡ. ಇದು ನಮ್ಮ ಗಿಡಗಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಹೂಗಳು ದೊಡ್ಡದಾಗಿ ಬರಲಿಕ್ಕೆ ಮತ್ತು ಗಿಡಗಳು ಹಸಿರಾಗಿರಲಿಕ್ಕೆ ತುಂಬ ಹೆಲ್ಪ್ ಮಾಡ್ತವೆ. ಇದಕ್ಕೆ ಸ್ವಲ್ಪ ನಾನು ಬೇವಿನ ಹಿಂಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಇರುವೆ ಬರುವ ಸಾಧ್ಯತೆ ಇರುತ್ತೆ ಗಿಡಗಳಿಗೆ ಹಾಕುವಾಗ. ಆದ್ದರಿಂದ ಸ್ವಲ್ಪ ಬೇವಿನ ಹಿಂಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಬೂದಿ ಹಾಕ್ಕೊಳ್ಬೋದು, ಸ್ವಲ್ಪ ಸ್ವಲ್ಪ ಹಾಕಬೇಕು ನೋಡಿ. ಈ ಸರ್ಬರ ಗಿಡದಲ್ಲಿ ಹೊಸ ಹೊಸ ಗಿಡಗಳು ಹುಟ್ಟಲಿಕ್ಕೆ ಮತ್ತು ಈ ಹೂಗಳ ಸೈಜ್ ದೊಡ್ಡದಾಗಲಿಕ್ಕೆ ಈ ಸೋಯಾ ಚಂಕ್ಸ್ ತುಂಬಾ ಹೆಲ್ಪ್ ಮಾಡ್ತದೆ ಫ್ರೆಂಡ್ಸ್. ಹೂ ಬಿಡುವಂಥ ಯಾವ ಗಿಡಗಳಿಗೂ ಬೇಕಾದರೂ ಈ ಸೋಯಾ ಚಂಕ್ಸನ್ನ ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ಹುಡಿ ಮಾಡಿ ಕೂಡ ಹಾಕ್ಬೋದು, ಅಥವಾ ಒಂದೆರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ಅದರದ್ದು ನೀರನ್ನು ಕೂಡ ಈ ಗಿಡಗಳಿಗೆ ಹಾಕ್ಬೋದು ನೋಡಿ. ಇಲ್ಲಿ ಗಿಡಗಳು ಚೆನ್ನಾಗಿ ಬೆಳೆದಿದೆ ಮತ್ತು ಚೆನ್ನಾಗಿ ಮೊಗ್ಗು ಆಗ್ತಾ ಇದೆ. ಇವಾಗ ಹೂ ಬಿಡ್ಲಿಕ್ಕೆ ಆಗುಂಟು ಈ ಗಿಡದಲ್ಲಿ. ಈ ಗಿಡಗಳಿಗೆಲ್ಲ ನಾನು ಇವಾಗ ಈ ಸೋಯಾ ಚಂಕ್ಸದು ಪುಡಿನ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಸ್ಪೂನ್ ಹಾಕಿದರೆ ಸಾಕು, ಸ್ವಲ್ಪ ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಗಿಡಗಳಿಗೆ ಹಾಕ್ಲಿಕ್ಕೆ ಮೊದಲು ನಾವು ಮಣ್ಣನ್ನೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಮಣ್ಣನ್ನ ಲೂಸ್ ಮಾಡಿ ಈ ಪೌಡ್ರನ್ನ ಹಾಕ್ಬಿಟ್ಟು ಆಮೇಲೆ ಆ ಮಣ್ಣನ್ನು ಈ ಥರ ಅದರಲ್ಲಿ ಮಿಕ್ಸ್ ಮಾಡಿಬಿಡ್ಬೇಕು. ತರಕಾರಿ ಗಿಡಗಳಿಗೂ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಟೊಮೆಟೊ ಗಿಡಗಳು, ಹಸಿಮೆಣಸಿನ್ಕಾಯಿ ಗಿಡಗಳು, ಯಾವ ಗಿಡಕ್ಕೂ ಬೇಕಾದರೂ ಈ ಪೌಡ್ರನ್ನ ನೀವು ಹಾಕ್ಕೊಳ್ಬೋದು. ಸಗಣಿ ಗೊಬ್ಬರ ಸಿಗಲಿಕ್ಕೆ ಕಷ್ಟ ಇರುವವರು ಈ ಸೋಯಾ ಚಂಕ್ಸನ್ನ ಒಂದ್ಸಲ ಈ ಥರ ಪೌಡ್ರ್ ಮಾಡಿ ಗಿಡಗಳಿಗೆ ಹಾಕಿ ನೋಡಿ ಫ್ರೆಂಡ್ಸ್. ಆಗ ನಿಮಗೆ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ. ನಾವು ಹೂವಿನ ಗಿಡಗಳಾಗಲಿ ಅಥವಾ ತರಕಾರಿ ಗಿಡಗಳನ್ನಾಗಲಿ ನೆಡುವಾಗ ಮಣ್ಣಿಗೆ ಈ ಸೋಯಾ ಚಂಕ್ಸದು ಪೌಡ್ರನ್ನ ಮಿಕ್ಸ್ ಮಾಡಿ ನೆಟ್ಟರೆ ತುಂಬ ಚೆನ್ನಾಗಿ ಬೆಳೀತದೆ ಫ್ರೆಂಡ್ಸ್. ಗಿಡಗಳು, ತರಕಾರಿ ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿ ಬೆಳೀತದೆ. ಹಾಗೂ ಇಂಡೋರ್ ಪ್ಲಾಂಟ್ಗೂ ಕೂಡ ಈ ಪೌಡ್ರನ್ನ ಹಾಕ್ಕೊಳ್ಬೋದು ನೋಡಿ. ಇಲ್ಲಿ ಈ ಥರ ಚೆನ್ನಾಗಿ ಹಸಿರಾಗಿರುತ್ತೆ ಇಂಡೋರ್ ಪ್ಲಾಂಟ್ಗಳು. ನಿಮ್ಮ ಕೈಯಲ್ಲಿ ಈ ಸೋಯಾ ಚಂಕ್ಸ್ಗಳು ಇನ್ನೂ ಜಾಸ್ತಿನೇ ಇದ್ದರೆ, ತುಂಬ ಹಳೇದಾಗಿದ್ದರೆ ಅದನ್ನು ನೀರಲ್ಲಿ ಒಂದೆರಡು ಮೂರು ಗಂಟೆ ಹೊತ್ತು ನೀರಲ್ಲಿ ಹಾಕಿಟ್ಟು ಅದನ್ನು ಚೆನ್ನಾಗಿ ಹಿಂಡಿ ತೆಗೆದುಬಿಟ್ಟು ಆ ನೀರಿಗೆ ಒಂದು ಗ್ಲಾಸ್ ನೀರು ಸೇರಿಸ್ಬಿಟ್ಟು ಈ ಇಂಡೋರ್ ಪ್ಲಾಂಟ್ಗಳಿಗೆಲ್ಲ ಹಾಕ್ಬೋದು ಫ್ರೆಂಡ್ಸ್. ಇಂಡೋರ್ ಪ್ಲಾಂಟ್ಗಳು ತುಂಬ ಚೆನ್ನಾಗಿರುತ್ತೆ, ಶೈನಿಂಗ್ ಆಗಿ ಗ್ರೀನಿಶ್ ಆಗಿ ಚೆನ್ನಾಗಿ ಬೆಳೀತದೆ. ಈ ಸೋಯಾ ಚಂಕ್ಸ್ ಅಲ್ಲದೆ ನಾನು ಬೇರೆ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ತೋರಿಸಿದ್ದೇನೆ ಅಲ್ವಾ ಫ್ರೆಂಡ್ಸ್, ಇಂಡೋರ್ ಪ್ಲಾಂಟಿಗೆ ಹಾಕುವಂಥದ್ದು ಹಾಗೂ ಹೂವಿನ ಗಿಡಗಳಿಗೆ ಹಾಕುವಂಥದ್ದು. ನಾವು ಮನೆಯಲ್ಲೇ ಅದನ್ನೆಲ್ಲ ತಯಾರು ಮಾಡ್ಕೊಳ್ಬೋದು. ಅದನ್ನೆಲ್ಲ ಯಾರು ನೋಡಿಲ್ವೋ ಹೋಗಿ ನೋಡಿ, ನನ್ನ ಚಾನಲಲ್ಲೇ ಇದೆ ವೀಡಿಯೋ. ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ನ ಹಾಕಿರ್ತೀನಿ. ಈ ಮೊಟ್ಟೆ ಚಿಪ್ಪದು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ತುಂಬ ಒಳ್ಳೆಯದು ಈ ಇಂಡೋರ್ ಪ್ಲಾಂಟ್ಗಳಿಗೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ಶೈನಿಂಗ್ ಆಗಿದೆ ಅಂತ ಎಲೆಗಳು. ಈ ಪೌಡ್ರಲ್ಲಿ ಹಾಕಿ ಆದಮೇಲೆ ಈ ಗಿಡಗಳಿಗೆ ಚೆನ್ನಾಗಿ ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್.
ಚೆನ್ನಾಗಿ ನೀರು ಹಾಕಬೇಕು ಇದನ್ನ ಹಾಕಿದ್ಮೇಲೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಿದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಐ ವಿ ಜಿರೇನಿಯಮ್ ಬಗ್ಗೆ ವೀಡಿಯೋ ಮಾಡ್ತೇನೆ, ಮಿಸ್ ಮಾಡೋದೇ ನೋಡಿ ಫ್ರೆಂಡ್ಸ್. ಯಾರಿಗೆ ಈ ಬಳ್ಳಿ ಜಿರೇನಿಯಮ್ ಗಿಡಗಳು ಯಾರಿಗೆಲ್ಲ ತುಂಬ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಇದರ ಕೇರಿಂಗ್ ಬಗ್ಗೆ ತಿಳಿಸಿಕೊಡ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.